ಐಎಂಎ ಜುವೆಲ್ಸ್ನ ಮನ್ಸೂರ್ ಖಾನ್ ಜನರಿಗೆ ಪಂಗನಮ ಹಾಕಿ ದುಬೈಗೆ ಹೋಗಿ ತಲೆಮರೆಸಿಕೊಂಡಿರುವ ಹಿನ್ನೆಲೆ ಐಎಂಎ ಜುವೆಲ್ಸ್ನಲ್ಲಿ ಹೂಡಿಕೆ ಮಾಡಿದ ಗ್ರಾಹಕರು ಕಂಗಾಲಾಗಿದ್ದಾರೆ. ಮನ್ಸೂರ್ ಖಾನ್ ಜನರಿಗೆ ವಂಚಿಸಿರುವ ವಿಷಯ ತಿಳಿದು ಆಘಾತದಿಂದ ಇದುವರೆಗೆ 8 ಜನ ಮೃತಪಟ್ಟಿದ್ದಾರೆ. ಚಾಮರಾಜಪೇಟೆ ಕ್ಷೇತ್ರದ ನಿವಾಸಿಯಾದ ಅಫ್ಜಲ್ ಪಾಷಾ ಎಂಬುವವರು ತಮ್ಮ ಮಗಳ ಮದುವೆಗೆಂದು ಸುಮಾರು 8 ಲಕ್ಷ ಹಣವನ್ನು ಹೂಡಿಕೆ ಮಾಡಿದ್ದರು. ಐಎಂಎ ಜುವೆಲ್ಸ್ ವಂಚನೆ ಬೆಳಕಿಗೆ ಬಂದು ವಿಷಯ ತಿಳಿದಿದ್ದಂತೆ ಅಫ್ಜಲ್ ಪಾಷಾ ಅವರು ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಇದೀಗ ಅವರ ಕುಟುಂಬಕ್ಕೆ ಯಾರು ನೆರವು ಇಲ್ಲದಂತಾಗಿದೆ. ಈ ವಿಷಯ ತಿಳಿದು ಯುವ ನಾಯಕ ಪೀಸ್ ಫಾರ್ ಹ್ಯುಮಾನಿಟಿ ಟ್ರಸ್ಟ್ನ ಅಧ್ಯಕ್ಷರಾದ ಸಲೀಂ ಪಾಷಾ ಅವರು ಅಫ್ಜಲ್ ಪಾಷಾ ಕುಟುಂಬಕ್ಕೆ ಸಹಾಯ ಹಸ್ತ ನೀಡಿದ್ದಾರೆ. ಟ್ರಸ್ಟ್ ವತಿಯಿಂದ 25,000 ಹಣ ನೀಡಿ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಿ ಅಫ್ಜಲ್ ಪಾಷಾ ಅವರ ಆತ್ಮಕ್ಕೆ ಶಾಂತಿ ಕೋರಿದ್ದಾರೆ. ಸಲೀಂ ಪಾಷಾರಂತೆ ಸಹಾಯ ಮಾಡಲು ಇಚ್ಛಿಸುವವರು ನೇರವಾಗಿ ಅಫ್ಜಲ್ ಪಾಷಾ ಅವರ ಬ್ಯಾಂಕ್ ಅಕೌಂಟ್ಗೆ ಹಣವನ್ನು ಪಾವತಿಸಬಹುದು. ಸಲೀಂ ಪಾಷಾ ಅವರು ಮಾಡಿರುವ ಈ ಸಹಾಯಕ್ಕೆ A2Z ಸುದ್ದಿವಾಹಿನಿಯು ಅಭಿನಂದಿಸುತ್ತದೆ. ನಮ್ಮ ನಿಮ್ಮೆಲ್ಲರ ಯುವ ನಾಯಕ ಆಶಾ ಕಿರಣ, ದೀನ ದಲಿತರ ನಾಯಕ, ಅಲ್ಪಸಂಖ್ಯಾತರ ಹಿರಾತುದ್ದೀನ್ ಅನ್ನೋ ಅಣ್ಣ, ಒಬ್ಬೇ ಒಬ್ಬ ನಾಯಕ ನಾನು ನೋಡಿದ್ದೇನೆ, ನನಗೆ ಚಿರಪರಿಚಿತರು. RT ನಗರ, ಗಂಗಾನಗರ, ಈ ಏನು ಹೆಬ್ಬಾಳ ಕ್ಷೇತ್ರದಲ್ಲಿ ತನ್ನದೇ ಆದಂಥ ಛಾಪನ್ನು ಮೂಡಿಸಿರುವಂಥ ಯುವ ನಾಯಕ ವಾರ್ಡ್ 33 ತನ್ನ ವರ್ಚಸ್ಸನ್ನು ಮಾಡಿಕೊಂಡು ಸೇವೆಗಳನ್ನು ಮಾಡಿಕೊಂಡು ಪೀಸ್ ಆಫ್ ಹ್ಯುಮ್ಯಾನಿಟಿ ಅಂಥೇಳಿ ಒಂದು ಟ್ರಸ್ಟನ್ನು ಮಾಡಿ ಜನಗಳ ಸೇವೆಯನ್ನು ಮಾಡುವಂಥ ಯುವ ನಾಯಕ ನಮ್ಮ ಮುಂದೆ ಬಂದಿದ್ದಾರೆ. ಅವರು ಸಲೀಂ ಪಾಷಾ ಅಂಥೇಳಿ. ಸಲೀಂ ಅವರೇ, ತಾವು ಇಲ್ಲಿಗೆ ಬಂದಿದ್ದೀರಿ, ನನ್ನ ಹೃದಯಪೂರ್ವಕವಾಗಿ A2Z ಸುದ್ದಿವಾಹಿನಿಂದ ನಿಮಗೆ ಅಭಿನಂದಿಸ್ತೀನಿ. ಯಾರು ರಾಜಕೀಯ ಲಾಭಕ್ಕಾಗಿ ಮಾಡ್ತಾರೆ, ಯಾರು ತನ್ನ ಜೀವನಕ್ಕಾಗಿ ಲಾಭಕ್ಕಾಗಿ ಮಾಡ್ತಾರೆ, ಯಾರು ನಾಯಕನಾಗಬೇಕು ಹೊರಟು ಮಾಡಬೇಕು ಅಂತಾರೆ, ತಾವು ತಮ್ಮ ಕ್ಷೇತ್ರ ಹೆಬ್ಬಾಳ. ಹೌದು ಸರ್. ಇಲ್ಲಿ ಚಾಮರಾಜಪೇಟೆ ಕ್ಷೇತ್ರಕ್ಕೆ ಹುಡುಕೊಂಡು ಬಂದಿದ್ದೀರಿ, ಯಾಕಾಗಿ ಬಂದಿದ್ದೀರಿ? ಮೊದಲು ನಮಸ್ಕಾರ. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತು. ಸರ್, ಇವತ್ತಿನ ದಿನ ನೋಡಿ, ಇವತ್ತಿಲ್ಲಿ 8 ದಿನ ಆಯಿತು ಸಾವಾಗಿ. ನಮಗೆ ಅಡ್ರೆಸ್ ಸಿಗ್ತಾ ಇರಲಿಲ್ಲ. ನಮ್ಮ ಪೀಸ್ ಫಾರ್ ಹ್ಯುಮಾನಿಟಿ ಟೀಮು ಇಡೀ ಎವ್ರಿ ಡೇ ವಿ ಯೂಸ್ ಟು ಸರ್ಚಿಂಗ್ ದಿಸ್, ವಿ ವೇರ್ ಸರ್ಚಿಂಗ್ ದಿ ಅಡ್ರೆಸ್ ಆಫ್ ದಿ ಪೀಪಲ್. ಏನಾಯಿತು, ನಾವು ನೋಡ್ತಾ ಇರೋದು 8 ದಿನದಿಂದ 7 ಸಾವು ಆಗಿಬಿಟ್ಟಿದೆ IMAನಲ್ಲಿ. ಮೀಡಿಯಾ ಮೂಲಕ ಯಾರು ತೋರಿಸ್ತಾ ಇಲ್ಲ, 7 ಜನ ಸತ್ತೋಗ್ಬಿಟ್ಟಿದ್ದಾರೆ. ಬೇರೆ ಇದು IMA ಕಂಪ್ನಿಯಿಂದ. ಅದಕ್ಕೋಸ್ಕರ ಸರ್, ನಾವು ನೋಡಿ ಇವತ್ತು ನಮಗೆ ಯಾರೋ ಒಬ್ಬರು ಹೇಳಿದ್ರು, ಈ ಥರ ಮನೆಯಲ್ಲಿ 4 ಹೆಣ್ಮಕ್ಳಿದ್ದಾರೆ, ಯಾರು ನಡೆಸೋ ಜವಾಬ್ದಾರಿ ತೊಗೊಂಡವ್ರು ಜಾಸ್ತಿ ಯಾರಿಲ್ಲ, ಯಾರು ಇಬ್ಬರು ಮದುವೆ ಆಗಿಬಿಟ್ಟಿದ್ದೆ, ಇಬ್ಬರು ಮದುವೆ ಆಗೋರಿದ್ದಾರೆ, ಅದೆಲ್ಲ ಹೇಳಿದ್ರು. ಅದಕ್ಕೋಸ್ಕರ ನಾವು ನಮ್ಮ ಕಡೆಯಿಂದ, ನಮ್ಮ ಟ್ರಸ್ಟ್ ಕಡೆಯಿಂದ ನಾವು ಬಂದು ಇವತ್ತು ಈ ಮನೆಗೆ ವೆರಿಫಿಕೇಷನ್ ಮಾಡಿ ಏನು ನಮ್ಮ ಕಡೆಯಿಂದ ಸಹಾಯ ಆಗುತ್ತೋ ಫ್ಯೂಚರ್. ನೋಡಿ, ನಾವು ಇವತ್ತು ಏನು ಕೊಡ್ತಿರೋದು ಅದು ಏನಿಲ್ಲ, ಒಂದು ಚಿಕ್ಕದ ಗಿಫ್ಟ್ ಅಂತ ನೀವು ತಿಳ್ಕೊಳ್ಬೋದು. ಅವ್ರ ಸಹಾಯಕ್ಕಾಗಲಿ, ಹೌದು, ಅದು ಸಹಾಯಕ್ಕಾಗಲಿ 2 ದಿನ ನಡೆಯುತ್ತೋ 10 ದಿನ ನಡೆಯುತ್ತೋ ಏನಾದರೂ ಆಗಲಿ ಆಗಲಿ ಅಂತ ಸಹಾಯಕ್ಕಾಗಲಿ. ಇನ್ ಫ್ಯೂಚರು, ಫ್ಯೂಚರ್ ಅಂದರೆ ಇದೇ ವಾರದಲ್ಲಿ ಇನ್ಶಾಅಲ್ಲಾ ನಾವು ನಾಳೆಯಿಂದಾನೇ ಸ್ಟಾರ್ಟ್ ಮಾಡಿಬಿಡ್ತೀವಿ. ನಮ್ಮ ಜಫರುಲ್ಲಾ ಖಾನ್ ಸಾಹೇಬ್ರು ಇದ್ದಾರೆ, ಅವ್ರು ದುಬೈನಲ್ಲಿ ಇದ್ದಾರೆ, KMDC ಚೇರ್ಮನ್ನು. ಅದು ಅವ್ರ ಹತ್ರ ನೀವು ನೋಡೋತ್ರ ಸರ್, ಮದುವೆಗೋಸ್ಕರ ಹಲವಾರು ಸಹಾಯಗಳು ಇದೆ, ಇದಿದೆ, ಮೈನಾರಿಟಿ ಸ್ಕೀಮ್ಸ್ ಇದೆ. ಎಷ್ಟು ಮಕ್ಳು, ಹೌದು, ಎಷ್ಟು ಮಕ್ಕಳಿದ್ದಾರೆ ಇಲ್ಲಿ, ಅದು ನೋಡಿ ನಾವೆಲ್ಲ ಬರ್ಕೊಂಡು ಹೋಗಿ ನಮ್ಮ ಕಡೆಯಿಂದ CM ರಿಲೀಫ್ ಫಂಡು ಮಾಡ್ಬೋದಾ, ಇಲ್ಲ CM ಇಂದ ಏನಾದರೂ ಒಂದು ಅನುದಾನ, ವಿಶೇಷ ಅನುದಾನ ಮಾಡಿಸ್ಕೊಡ್ಬೋದಾ? ಅದು ಮೈನಾರಿಟಿ ಕಡೆಯಿಂದ ಏನಾಗುತ್ತೆ, ಅದು ಒಂದು ವಕ್ಫ್ ಬೋರ್ಡ್ ಕಡೆಯಿಂದ ಏನಾಗುತ್ತೆ? ಇದು ಒಂದೇ ಮನೆ ಇಲ್ಲ ಸರ್, ನೋಡಿ ಎಷ್ಟು ಸಾವಾಗ್ತಾ ಇದೆ. ಅದೆಲ್ಲ ಮನೆಗಳಿಗೆ ನಾವು ಹೋಗಿ ಇದೇ ಅವ್ರಿಗೇನು ಇದೇ ಥರ ಅವ್ರಿಗೇನು ಮಾಡಿಕೊಡೋಣ ಅಂತ ನಾವು ಇದ್ದೀವಿ. ಮೊದಲು ಇಲ್ಲಿ ಬಂದಿದ್ದೀವಿ ಸರ್, ಮೊದಲು ಇದು ಮುಗಿಸ್ಬಿಟ್ಟು ಇನ್ಶಾಅಲ್ಲಾ ವಿನ್ತಿನ ವೀಕ್ ಏನೇನು ನಮ್ಮ ಕೈಯಿಂದ ಆಗತ್ತೆ ಸಹಾಯ ಗೌರ್ಮೆಂಟಿಂದ ಏನೇನಾಗತ್ತೆ ನಾವೆಲ್ಲ ಮಾಡಿಕೊಡೋಣ ಅಂತ ಇದ್ದೀವಿ ಸರ್. ಸರ್ ನೋಡಿ, ನಿಮಗೆ ಗೊತ್ತಿರೋ ಪ್ರಕಾರ ಸರ್, ನಾನು ಒಂದು ಚಿಕ್ಕ ಬಡವ ಫ್ಯಾಮಿಲಿಯಿಂದ ಬಂದಿರೋದು, ಬಡತನದ ಫ್ಯಾಮಿಲಿಯಿಂದ ಬಂದಿರೋದು. ನಮ್ಮ ಕ್ಷೇತ್ರ ಹೆಬ್ಬಾಳ ಕ್ಷೇತ್ರ, ಆದರೆ ನನ್ನ ಕ್ಷೇತ್ರ ಇದೆ ಚಾಮರಾಜಪೇಟೆ ಕ್ಷೇತ್ರ, ಇದು ಕ್ಷೇತ್ರ ನನಗೆ ಮುಖ್ಯ ಇಲ್ಲ ಸರ್, ಯಾಕೆಂದರೆ ಮಾನ್ಯತೆ ಮುಖ್ಯ. ನಮ್ಮ ನೀವು ಟ್ರಸ್ಟ್ ಹೆಸರು ನೋಡಿದ್ರೆ ಪೀಸ್ ಫಾರ್ ಹ್ಯುಮ್ಯಾನಿಟಿ ಟ್ರಸ್ಟ್. ಹ್ಯುಮ್ಯಾನಿಟಿ ಅಂದರೆ ನಮ್ಮ ಯಾರಾದರೂ ನನಗೆ ರಿಲಿಜನ್ ಏನು, ನಿಮ್ದು ರಿಲಿಜನ್ ಏನಂತ ಕೇಳಿದ್ರೆ ಮಾನವೀಯತೆ ಅಂತ ಹೇಳ್ತೀನಿ. ಮೊದಲು ನಾನು ಫಾಲೋ ಮಾಡ್ತಿರೋದು ಇಸ್ಲಾಮ್, ನನ್ನ ಧರ್ಮ ಮಾನವೀಯತೆ. ಹೌದು, ನನ್ನ ಧರ್ಮ ಮಾನವೀಯತೆ, ಅದೇ ಎಲ್ಲರಿಗೆ. ನಾವು ನೀವು ನೋಡಿದ ಪ್ರಕಾರ ನಾವು ಪ್ರೋಗ್ರಾಮ್ಸ್ ಮಾಡ್ತಾ ಇರ್ತೀವಿ, ಹಿಂದೂ ಮುಸ್ಲಿಮ್ ಕ್ರಿಶ್ಚಿಯನ್ಸ್ ಎಲ್ಲ ಒಗ್ಗಟ್ಟಾಗಿರಿ, ಏನು ಒಂದೇ ರಕ್ತ ಇರೋದು, ಸಾವಾದರೆ ಒಂದೇ ಸಾವು, ಯಾರು ಬದುಕಲ್ಲ, ಅದೆಲ್ಲ ಎಲ್ರಿಗೂ ಗೊತ್ತು. ಅದಕ್ಕೋಸ್ಕರ ನಾವು ಒಗ್ಗಟ್ಟಾಗಿ ಇರಬೇಕು ಅಂತ ಒಂದು ಇದು ಮುಖ್ಯಮಂತ್ರಿಗಳಿಗೆ ನಾನು ಒಂದೇ ಇದ್ದು ಹೇಳಕ್ಕೆ ಇಷ್ಟಪಡ್ತೀನಿ. ಇದೇನು ಸಾವು ಆಗ್ತಾಯಿದೆ ಇದು IMAನಲ್ಲಿ, ಇವಾಗ ತನಕ 7 ಸಾವು ಆಗಿಬಿಟ್ಟಿದೆ.
ಅವ್ರ ಫ್ಯಾಮಿಲಿಗೆ ಏನಾದರೂ ಒಂದು ಕಂಪೆನ್ಸೇಷನ್ ಮಾಡಿಕೊಳ್ಳೇಬೇಕಂತ ನಾನು ಕೇಳ್ಕೊತಾ ಇದ್ದೀನಿ ಸರ್. ಒಂದಿಂಥ ಸಾವು ಆಗೋದನ್ನ ನಿಲ್ಲಿಸೋದಕ್ಕೆ ವಾಗ್ದಾನ ಮಾಡಬೇಕು ಸಿ ಎಂ ಅವರು, ಎಚ್ಚರಿಕೆ ಕೊಡಬೇಕು. ನೀವು ಗೊಂದಲ ಆಗಬೇಡ್ರಿ, ಆ ಈ ಮೀಡಿಯಾನಲ್ಲಿ ಏನೋ ಹೇಳ್ತಾರೆ ಹಣ ಬರಲ್ಲ, ಇದು ಬರಲ್ಲ, ಅದು ಬರಲ್ಲ, ಅದು ಗೊಂದಲದಲ್ಲಿ ಎಲ್ಲೋ ಒಂದು ಕಡೆ ನೊಂದ್ಕೊಂಡು ಜನ ಸುಸೈಡ್ ಮಾಡ್ಕೋತಾ ಇದ್ದಾರೆ, ಹಾರ್ಟ್ ಅಟ್ಯಾಕ್ ಆಗ್ತಾ ಇದ್ದಾರೆ, ಬಿ ಪಿ ಶುಗರಿಂದ ಸಾಯ್ತಾ ಇದ್ದಾರೆ, ಇದು ಒಳ್ಳೆಯದಲ್ಲ ಸರ್. ನಾವು ನೋಡ್ತಾ ಇದ್ದೀವಿ, ನೀವು ನೋಡ್ತಾ ಇದ್ದೀವಿ, ನೀವಿಲ್ಲಿ 5 ದಿನದಿಂದ ಇರಲಿಲ್ಲ, ಆದ್ರೂ ನಾವು ವಿಡಿಯೋ ರಿಲೀಸ್ ಮಾಡಿದ್ದೀವಿ 2-3. ನಾವು ಎಸ್ ಐ ಟಿ ಡೈರೆಕ್ಟ್ ಫೋನ್ ಮಾಡಿ ಏನು ಅಪ್ಡೇಟ್ ಇದೆ ಡೈರೆಕ್ಟ್ ಕೇಳಿ ಅವ್ರಿಗೆ ಕೊಡ್ತಾ ಇರೋದು, ಮೀಡಿಯಾ ಮೂಲಕ ಕೊಡ್ತಾ ಇದ್ದೀವಿ. ಇವತ್ತು ನೀವು ನೋಡಿದ್ರೆ ಎಸ್ ಐ ಟಿ ಇದು ಮೀಡಿಯಾನಲ್ಲಿ ಯಾರು ಹಂಚಿದ್ದಾರೆ ಕಾಸು, ಅವ್ರ ಕಾಸೇ ದುಡ್ಡೇ ಬರಲ್ಲ ಅಂತ ಹೇಳ್ತಾ ಇದ್ದಾರೆ, ಅದೆಲ್ಲ ಸುಳ್ಳು. ಅಷ್ಟು ಬರಲ್ಲ ಅಂದರೆ ಏನಕ್ಕೆ ಇಷ್ಟು ಕುಮಾರಸ್ವಾಮಿ ಅವರು ಅರೆಸ್ಟ್ ಮಾಡೋದಾಗಲಿ, ಅಪ್ಲಿಕೇಶನ್ ತೊಗೊಂಡಾಗಲಿ, ಜಪ್ತಿ ಮಾಡೋದಾಗಲಿ, ಏನಕ್ಕೆ ಮಾಡ್ತಾರೆ? ನಿನ್ನೆ ತನಕ ನಾವು ಎಸ್ ಐ ಟಿ ಟೀಮಿಂದ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿರೋದು 900 crores ಏನೋ ರಿಕವರಿ ಆಗ್ಬಹುದು ಅಂತ ಇವತ್ತು ನಿನ್ನೆ ತನಕ ಆಗಿದೆ. ಹೌದು, 21ನೇ ತಾರೀಕಿಗೆ ಮುಖ್ಯಮಂತ್ರಿಗಳು ಮೀಟಿಂಗ್ ಕರೆದಿದ್ದಾರೆ, ಎಲ್ಲ ಅಧಿಕಾರಿಗಳಿಗೆ, ಎಲ್ಲ ವಿಶೇಷಗಳು ಯಾರ್ಯಾರಲ್ಲಿ ಇದ್ದಾರೆ ಅವ್ರಿಗೆಲ್ಲ ಒಂದು ಮೀಟಿಂಗ್ ಕರೆದಿದ್ದಾರೆ. ಅದು ಮೀಟಿಂಗ್ನಲ್ಲಿ ಏನು ಕ್ರಮ ತಗೊಳ್ತಾರೆ ಅವರು, ಅದೆಲ್ಲ ನೋಡಿಕೊಂಡು ಆಮೇಲೆ ನಾವು ಮುಂದಿನ ಕಾರ್ಯಕ್ರಮ ಮಾಡೋಣ. ಜಮೀರ್ ಅಹಮದ್ ಅವ್ರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ಅವ್ರ ಕ್ಷೇತ್ರದಲ್ಲಿ ಇದೆ ಇದು? ಸರ್, ಬಿ ಝೆಡ್ ಜಮೀರ್ ಅಹಮದ್ ಈಸ್ ಆಲ್ವೇಸ್ ಹೀರೋ. ನಾನು ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಈ ಫ್ಯಾಮಿಲಿಗೆ ನೀವು ನಿಮ್ಮದು ಅವಶ್ಯಕತೆ ಇದೆ, ನೀವು ಆಸರೆ ಆಗಲೇಬೇಕು. ನೀವು ರೋಡ್ನಲ್ಲಿ ದಾರಿ ಹೋಗೋ, ನೀವು 50,000 ರೂಪಾಯಿ 2 ಲಕ್ಷ ರೂಪಾಯಿ ಹಂಗೆ ಕೊಟ್ಬಿಡ್ತೀವಿ. ನಾವು ನೋಡೋ ಪ್ರಕಾರ, ಇವತ್ತು ವೆರಿಫಿಕೇಶನ್ ಮಾಡಿರೋ ಪ್ರಕಾರ ನಿಮ್ಮದು ಅವ್ರ ಹೀರೋ. ಹೌದು ಸರ್, ನಾವು ಕೇಳ್ಕೊತಾ ಇರೋದು ಯಾವ ಸಾವು ಆಗಿಬಿಟ್ಟಿದೆ ಅವರು ಸ್ಪೆಷಲ್ಲು ಇನ್ವಾಲ್ವ್ಮೆಂಟ್ ಆಗಿ ಮಿನಿಮಮ್ 1-2 ಲಕ್ಷ ಇರಲಿ, 3 ಲಕ್ಷ ಇರಲಿ, ಒಂದು ದಾನ ಗೌರ್ಮೆಂಟಿಂದ ಇಲ್ಲಾದರೆ ಅವ್ರ ಕಡೆಯಿಂದಲೇ ಸಹಾಯ ಮಾಡಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಈಗ ಅಫ್ಜಲ್ ಪಾಷಾ ಅವರು ಸತ್ತಿದ್ದಾರೆ, ಸೈಯದ್ ಅಫ್ಜಲ್ ಪಾಷಾ, ಅವರ ಮನೆಗೆ ಯಾವ ರೀತಿಯ ಸಾಂತ್ವನವನ್ನ ಹೇಳ್ತೀರಿ ನೀವು? ಸರ್ ನೋಡಿ, ಮೊದಲು ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ನಾವು ಅವ್ರ ಆತ್ಮಕ್ಕೆ ಶಾಂತಿ ಸಿಗಬೇಕಂತ ನಾವು ಒಂದು ದುವಾನು ಮಾಡಿದ್ದೀವಿ. ಇವತ್ತು ನಮ್ಮ ಆಫೀಸ್ನಲ್ಲಿನೂ ಒಂದು ದುವಾ ಇತ್ತು, ಅಜ್ಜಿಗೆ ಹೋಗ್ತಾ ಇದ್ರು ಒಂದು 4-5 ಜನ, ಅವ್ರಿಗೆ ಕರೆದು ನಮ್ಮ ಕಡೆಯಿಂದ ಏನು ಸಹಾಯ ಆಗುತ್ತೆ ಅದು ಮಾಡಿಬಿಟ್ಟು ನಾವು ಒಂದು ದುವಾ ಮಾಡಿ ಅಫ್ಜಲ್ ಪಾಷಾ ಸಾಹೇಬ್ರಿಗೇನು ಸ್ಪೆಷಲಿ ದುವಾ ಮಾಡಿಸಿದ್ದೀವಿ. ಹೌದು ಸರ್, ಮಕ್ಫಿರತ್ ಆಗಲಿ ಅವ್ರದ್ದು ಅಂತ ನಾವು ದುವಾ ಮಾಡಿಸಿದ್ದೀವಿ. ಅದು ಮಾಡಿಬಿಟ್ಟು ಇವಾಗಲೇ ಜಸ್ಟ್ ಅಲ್ಲಿಂದ ಬರ್ತಾ ಇರೋದು. ಈಗ ಇವರಿಗೆ ಏನು ಸಹಾಯ ಮಾಡಬೇಕಂತ ಬಂದಿದ್ದೀರಿ ಸಲೀಮ್ ಸಾಹೇಬ್? ಸರ್, ನಮ್ಮ ಕಡೆಯಿಂದ ಒಂದು ಚಿಕ್ಕ ಗಿಫ್ಟು ನಾವು ಕೊಡ್ತಾ ಇದ್ದೀವಿ. ಒಂದು ಹೋರಾಟವನ್ನು ಮಾಡಿ 4 ದಿನದಲ್ಲಿ ಏನಾದರೂ ಒಂದು ನಮ್ಮ ಜಫ್ರುಲ್ಲಾ ಖಾನ್ ಸಾಹೇಬ್ರು ನಾಳೆ ಬರ್ಬಿಡ್ತಾರೆ. ಎಲ್ಲರಿಗೆ ಮನವಿ ಸಲ್ಲಿಸ್ತೀರಿ ನೀವು? ಹೌದು ಸರ್. ಸಲ್ಲಿಸಿ ಇವ್ರಿಗೆ ಏನು ಸಹಾಯ ಆಗುತ್ತೆ ಸರ್ಕಾರದಿಂದ ಅದನ್ನು ಕೊಡಿಸುವಂಥ ಪ್ರಯತ್ನ ನಾವು ಪ್ರಯತ್ನ ಮಾಡ್ತಾ ಇರ್ತೀವಿ. ಇವ್ರ ನಂಬರು, ಕಾಂಟ್ಯಾಕ್ಟ್ ನಂಬರು ಡೈರೆಕ್ಟಾಗಿ ನಿಮ್ಮ ಮೀಡಿಯಾ ಮೂಲಕ ಕೊಡ್ತೀವಿ ನಾವು, ನೀವೇ ಕೊಡಬೇಡಿ. ಡೈರೆಕ್ಟ್ ಯಾರಾದರೂ ಸಹಾಯ ಮಾಡಬೇಕಾದ್ರೂ ಇದ್ದರೆ ಡೈರೆಕ್ಟ್ ಅಕೌಂಟ್ ಎಲ್ಲ ಹಾಕ್ಬಿಡ್ತೀವಿ. ಹೌದು, ಅಕೌಂಟ್ ನಂಬರ್ ನೀವು ಹಾಕ್ಬಿಡಿ, ಡೈರೆಕ್ಟಾಗಿ ಅವರು ಹಾಕಲಿ. ಇಲ್ಲಾದರೆ ಡೈರೆಕ್ಟಾಗಿ ಇಲ್ಲೇ ಕಾಲ್ ಮಾಡಿ ಹಾಕಲಿ, ನಮಗೆ ಕೊಡೋದು ಏನು ಬೇಡ. ಇಲ್ಲ ಇಲ್ಲ, ಟ್ರಸ್ಟ್ಗೆ ನಾವು ಟ್ರಸ್ಟ್ನಲ್ಲಿ ಏನು ದಾನ ತೊಗೊಳ್ಳಲ್ಲ, ಕೊಡೋದು ಮಾತ್ರ ನಾವು ಏನು ಕಾಂಟ್ರಿಬ್ಯೂಷನ್ ತೊಗೊಳ್ಳಲ್ಲ. ಸಲೀಮ್ ಅವ್ರು ಬಂದಿದ್ದಾರೆ ನಿಮ್ಮ ಸಹಾಯಕ್ಕೆ, ಅವ್ರ ಬಗ್ಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಒಳ್ಳೆಯ ಹೆಸರು, ಭಾಳ ಹೆಸರು ಕೇಳಿದ್ದೀನಿ. ಇವ ನಾನು ಮುಂದೆ ಕೇಳಿದೆ, ಒಳ್ಳೆ ಕೆಲಸ ಮಾಡ್ತಾರೆ, ಎಲ್ಲರ ಹತ್ರ ಇಂಪ್ಲೆನ್ಸ್ ಎಲ್ಲ ಮಾಡಿ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿ ಧೈರ್ಯ ಕೊಡ್ತಾ ಇದ್ದಾರೆ. ಭಾಳ ಖುಷಿಯಾಯಿತು ನಮಗೆ, ನಿಜವಾಗ ಭಾಳ ಖುಷಿಯಾಯಿತು. ಇವ್ರ ಹೆಸರು ಭಾಳ ಕೇಳಿದೆ, ಇವಾಗ ಮುಂದೆ ನೋಡ್ಕೊಂಡು ಭಾಳ ಖುಷಿ ಆಗ್ತಾಯಿದೆ. ಇಷ್ಟೇ ನಮ್ಮ ಸ್ವಂತವ್ರು ಯಾರು ಹೇಳಿಲ್ಲ, ಅಷ್ಟು ಹೇಳ್ತಾ ಇದ್ದಾರೆ ಅವರು. ಇಲ್ಲೇ ಕಾರ್ಪೊರೇಟರ್ ಬಂದಿದ್ದಾರ? ಇಲ್ಲ, ಇನ್ನೂ ಯಾವಾಗ ಬಂದಿಲ್ಲ. ಇನ್ನು ಶಾಸಕರು ಬಂದಿದ್ದಾರೆ? ಯಾರೂ ಬಂದಿಲ್ಲ. ಏನು ಹೇಳಲಿಕ್ಕೆ ಬಯಸ್ತೀರಿ ನೀವು ಆ ನಾಯಕರುಗಳಿಗೆ? ಅವರು ಬರ್ತೀನಿ ಏನು ಎಲ್ಲ ಕಾಂಟ್ಯಾಕ್ಟ್ ಮಾಡಿದ್ದಾರೆ, ಅವರೆಲ್ಲ ಗೊತ್ತಾಗಿದೆ. ನಾವು ಸೋಷಿಯಲ್ ವರ್ಕರ್ ಮಾಡ್ತೀನಿ, ಅವ್ರಿಗೆ ಎಲ್ಲ ಗೊತ್ತಾಗಿದೆ. ಬರ್ತೀನಿ ಅಂತ ಯಾರು ಬಂದಿಲ್ಲ ಇದು ಇಷ್ಟವರೆಗೆ. ಈಗ ಇದು A2Z ಸುದ್ದಿವಾಹಿನಿ ನೋಡಿದ ಮೇಲೆ ಬರ್ಬೋದು. ಅದೇ, ಇವಾಗ ಬರ್ಬೋದು. ಹಂಗೆ ಈಗ ಹೆಣ್ಮಕ್ಳು ಮದುವೆ 4 ತಿಂಗಳಿದೆ, 7 ತಿಂಗಳಿದೆ, ಆಗಸ್ಟಿಗೆ ಆಗಸ್ಟಿಗಿದೆ, ಅವಾಗವರೆಗೆ ನೀವು ರೆಡಿ ಮಾಡ್ಕೊಳ್ಬೇಕು. ಹೌದು. ನಿಮ್ಮ ಭಾಬಿ ಅವ್ರಿಗೆ ಏನು ಹೇಳಿಕ್ಕೆ ಬೇಕು ನಿಮ್ಮ ಕಣ್ಣಲ್ಲಿ? ಅದೇ, ಇದು ಇನ್ನೊಂದು ನಾವೆಲ್ಲ ವೇಸ್ಟ್ ಮಾಡ್ತಾ ಇದ್ದೀನಿ, ಎಲ್ಲ 4 ಜನ ಕೂತ್ಕೊಂಡು ಮದುವೆ ಇದು ಇರಲಿ, ಹಿಂಗೋ ಮದುವೆ ಆಗಿಬಿಡುತ್ತೆ, ಆಮೇಲೆ ಅವ್ರ ಒಬ್ಬನ ಜೀವನ ಹೆಂಗೆ ನಡೀಬೇಕು? ಅವ್ರಿಗೆ ಇದು ಬಾಡಿಗೆ ಮನೆ, ಯಾವುದೋ ಒಂದು ಲೀಸ್ ಮನೆ ಹಾಕ್ಬಿಟ್ಟು ಏನು ಮಾಡೋಣ ಅಂತ ನಾವೆಲ್ಲ ಯೋಚನೆ ಮಾಡ್ತಾ ಇದ್ದೀವಿ. ತಮ್ಮಂದ್ರಿಗೆ ನಾನೇ ದೊಡ್ಡವನು, ಎಲ್ಲ ತೀರ್ಮಾನ ನಮ್ಮ ತಮ್ಮ, ಅವನು ತಮ್ಮ ಕೂತ್ಕೊಂಡು ಮಾತಾಡೋಣ ಅಂತ. ನಮ್ಮ 4 ಜನ ಅಣ್ಣ ತಮ್ಮ. ಈಗ 3 ಆಗಿಬಿಟ್ಟಿದ್ದೀನಿ. 5 ಜನ. 5 ಜನ ಒಂದು ಹೋಯ್ತು ಅಲ್ಲ, 4 ಆಗಿದೆ. ಏನೇ ಸರ್ಕಾರದಿಂದ ತಮಗೆ ಏನು ಆಸೆ ಆಕಾಂಕ್ಷೆಗಳಿದ್ದಾವೆ, ಏನು ಮನವಿ ಮಾಡಲಿಕ್ಕೆ ಹೇಳ್ತೀರಿ ತಾವು? ಏನಿಲ್ಲ, ನಮ್ಮ ಸುಖ ಕಷ್ಟ ನೋಡ್ಕೊಂಡು ಹೆಲ್ಪ್ ಮಾಡಿದ್ರೆ ಸಾಕು ಅಷ್ಟೇ. ಹೇಳಿದಾರಲ್ಲ ಸಲೀಮ್ ಸಾಹೇಬ್ರು, ಹೇಳಿದ್ದಾರೆ
ನಮಗೆ ಧೈರ್ಯ ಬಂತು. ಇವಾಗ ನಮಗೆ ಭಾಳ ಫೀಲ್ ಇತ್ತು, ಇವಾಗ ನೀವೆಲ್ಲ ಬಂದಮೇಲೆ ನಮಗೆ ಭಾಳ ಧೈರ್ಯ ಬಂದಿದೆ. ನಿಜವಾಗ ಹೇಳ್ತಿರೋದು ಧೈರ್ಯ ಬಂದಿದೆ. ಒಂದು ಎ ಟು ಝಡ್ ಸರ್ ಅವರು ಬಂದರು, ಅವ್ರ ಜೊತೆ ಸಲೀಮ್ ಅವರು ಬಂದರು, ಸಹಾಯ ಆಯಿತು. ಸುದ್ದಿವಾಹಿನಿ ಬಂದಿಗೆ ಸಲೀಮ್ ಅವರು ಬಂದರು, ನಿಮಗೆ ಸಹಾಯ 100% ಸಹಾಯ ಆಯಿತು. ಮುಂದಕ್ಕೆ ಎ ಟು ಝಡ್ ಸುದ್ದಿವಾಹಿನಿಯಿಂದ ಬರೋರೆಲ್ಲ ಸಹಾಯ ಮಾಡ್ತಾರೆ. 100% ಇದೆ ಸರ್. ಒಳ್ಳೆಯದಾಗಲಿ, ಧನ್ಯವಾದ. ಥ್ಯಾಂಕ್ ಯು ಸರ್.